ಸನ್ನಿವೇಶ ಬಂದಿದೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ದೇಶದ ಗಡಿಯನ್ನು ಸಂರಕ್ಷಣೆ ಮಾಡುವುದು ಕೇವಲ ಯೋಧರಿಗೆ ಮಾತ್ರವಲ್ಲ, ಈ ದೇಶದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಅದೇ ಸಂದರ್ಭದಲ್ಲಿ ಗಡಿಗಳಲ್ಲಿ ಸಾಧಾರಣವಾಗಿ ನಡೆಯುತ್ತಿರುವಂತಹ ಸಿಡಿಬಿಡಿಗಳು, ಅದರ ಮಧ್ಯೆ ಒಂದು ಮಾತ್ರ ಹೇಳ್ತಾ ಇದ್ದೇನೆ. ಸಾಧಿಸಲಾದ 100 ರೂಪಾಯಿಯ ಕೂಪನ್ ನಮ್ಮ ಒಬ್ಬ ಕಾರ್ಯಕರ್ತರಲ್ಲಿ ತರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಖರ್ಚು ಸಮೇತ ಬೇರೆಲ್ಲ ಖರ್ಚುಗಳನ್ನು ಸರಿದೂಗಿಸಲಿಕ್ಕಾಗಿ ಇವೆಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ಒಂದಕ್ಕಿಂತ ಹೆಚ್ಚು 100 ರೂಪಾಯಿಗಳನ್ನು ನೀಡಿ ಸಹಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಹೋದರರೇ, ಇವತ್ತು ನಾನು ಹೇಳ್ತಾ ಬರುತ್ತಿರುವುದು ಯಾತಕ್ಕಾಗಿ ಸಂಘಟನೆಗಳು ನಡೀತಾ ಇದೆ. ಅತ್ಯಂತ ದೊಡ್ಡ ಸಮಸ್ಯೆ ಪಾಕಿಸ್ತಾನ ಹೇಳುವಾಗ ಕೆಲವರು ಭಾವಿಸಿದ್ದಾರೆ ಇಲ್ಲಿ ಮುಸಲ್ಮಾನರಿಗೆ ಪಾಕಿಸ್ತಾನದ ಬಹಳ ಪ್ರೀತಿ ಅಂತ. ಪಾಕಿಸ್ತಾನದ ಬಗ್ಗೆ ನಾವು ಯಾವತ್ತೂ ಒಲವನ್ನು ಹೊಂದಿಲ್ಲ, ಆ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳಬೇಕಾಗಿಲ್ಲ. ಪಾಕಿಸ್ತಾನಕ್ಕೂ ಈ ದೇಶದ ಮುಸಲ್ಮಾನರಿಗೆ ಯಾವ ಸಂಬಂಧ? ಅಂತಹ ಆದಷ್ಟು ರಾಷ್ಟ್ರಗಳು ದೇಶದಲ್ಲಿದೆ, ಸುಮಾರು 57 ರಾಷ್ಟ್ರಗಳು ಒಐಸಿಯಲ್ಲಿದೆ, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ ಅಲ್ಲಿದೆ. 57 ರಾಷ್ಟ್ರಗಳನ್ನು ಮುಸ್ಲಿಂ ರಾಷ್ಟ್ರ ಅಂತ ಕರೀತಾ ಇದ್ದಾರೆ. ಆದರೆ ಸಹೋದರರೇ, ಅಂತಹ ರಾಷ್ಟ್ರಗಳ ಮೇಲೆ ವಿಶೇಷವಾದ ಒಲವನ್ನು ತೆರಲಿಕ್ಕೆ ನಮಗೆ ಯಾವುದೇ ಕಾರಣಗಳಿಲ್ಲ. ಸಿರಿಯಾ 100% ಮುಸಲ್ಮಾನ್ ಅನ್ನುವಂತಹ ಒಂದು ದೇಶ. ಸಿರಿಯಾದ ಬಗ್ಗೆ ಪತ್ರಿಕೆಗಳಿಗೆ ಒತ್ತಾಯ ಇದೆ. ಇವತ್ತು ಸಿರಿಯಾದ ಅಧ್ಯಕ್ಷನಾಗಿರುವ ಬಶಾರ್ ಅಸದ್ ಎನ್ನುವ ಅಲೆಪ್ಪೋದಲ್ಲಿ ಕಳೆದ ವಾರಗಳಲ್ಲಿ ಮಾಡಿರುವ ಭೀಕರವಾದ ಮಾರಣ ಹೋಮಗಳನ್ನು ದೃಶ್ಯ ಶ್ರಾವ್ಯ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ. ಈ ಜಗತ್ತು ಕಂಡಂತ ಭೀಕರವಾದ ವಲಸೆ ಅಲೆಪ್ಪೋನಲ್ಲಿ ಸಿರಿಯಾದ ರಾಜವೀಧಿಗಳಲ್ಲಿ ನೀವು ನೋಡಿದ್ದೀರಿ. ಅಂತಹ ಒಂದು ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಎನ್ನುವ ಕಾರಣಕ್ಕೆ, ಅದರ ಅಧ್ಯಕ್ಷ ಶಾಸ್ವಾಸ ಒಬ್ಬ ಬ್ಯಾರಿ ಒಬ್ಬ ಮುಸಲ್ಮಾನ ಎನ್ನುವ ಕಾರಣಕ್ಕೆ ಈ ದೇಶದಲ್ಲಿ ಜಗತ್ತಿನಲ್ಲಿರುವ ಯಾವುದೇ ಒಬ್ಬ ಮುಸಲ್ಮಾನಿಗೆ ಅದನ್ನು ಅಂಗೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾರಾದರೂ ಸಾಧ್ಯವಿಲ್ಲ. ಆದ್ದರಿಂದ ಸಹೋದರಿ, ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಭಾರತ ದೇಶದ ಮುಸಲ್ಮಾನರ ದೇಶದ ನಿಷ್ಠೆಯ ಬಗ್ಗೆ, ರಾಷ್ಟ್ರ ಕಲ್ಪನೆಯ ಬಗ್ಗೆ, ದೇಶದ ಪ್ರೇಮದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಮ್ಮೆ ಅಫಿಡವಿಟ್ ಸಲ್ಲಿಸಬೇಕಾದ ಅಗತ್ಯ ನಮಗೆ ಬಂದಿದೆ. ಎಲ್ಲ ವೇದಿಕೆಗಳನ್ನು ಕೂಡ ನಾವು ದೇಶದ್ರೋಹಿಗಳಲ್ಲ, ನಾವು ದೇಶದ್ರೋಹಿಗಳಲ್ಲ ಅಂತ ಒಪ್ಪಿಡಬೇಕಾದಂತ ಅಗತ್ಯ ಬಂದಿದೆ. ಈ ಅಗತ್ಯ ಯಾಕೆ ಬಂದಿದೆ ಅರ್ಥ ಮಾಡಿಕೊಳ್ಳಬೇಕು. ಯಾವಾಗಲೂ ಕೂಡ ಈ ನಾಡಿನ ಯಾವೊಬ್ಬ ಮುಸಲ್ಮಾನ್ ಹುಡುಗ ಪಾಕಿಸ್ತಾನದ ಮೇಲಾಗಲಿ ದೇಶದ ಜಗತ್ತಲ್ಲಿರುವ 57 ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವುದಾದರೊಂದು ಮುಸ್ಲಿಂ ರಾಷ್ಟ್ರಗಳ ಮೇಲಾಗಲಿ ವಿಶೇಷವಾದ ಯಾವುದೇ ಉದ್ಯೋಗಗಳನ್ನು ಹೊಂದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದೇ ಸಂದರ್ಭದಲ್ಲಿ ಸೌದಿ ಅರೇಬಿಯಾದ ಮಕ್ಕಾ ಮದೀನಾ ಎನ್ನುವ ಅತ್ಯಂತ ಪವಿತ್ರವಾದ ಎರಡು ಭೂಮಿ ಕೇಂದ್ರಗಳಿವೆ. ಆ ಒಂದು ನಾಡಿನ ಮೇಲೆ ಮುಸಲ್ಮಾನರಿಗೆ ಧಾರ್ಮಿಕವಾದ ಕಾರಣಕ್ಕಾಗಿ ಏನಾದರೂ ಇಷ್ಟ ಇದ್ದರೆ ಒಳಬಿದ್ದರೆ, ಕಳೆದ ಬಾರಿ ಕಾರ್ಗಿಲ್ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಅಖಿಲ ಭಾರತ ಮುಸ್ಲಿಂ ವಿಧ್ವಂಸ ಒಕ್ಕೂಟದ ಮಹಾಕಾರ್ಯದರ್ಶಿ ಮೌಲಾನಾ ಕಾಂದಪುರ ಮುಸ್ತಾದ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮುಸಲ್ಮಾನರು ದೇಶ ಪ್ರೇಮ ಅಚಲ, ಅದು ಅಚಲ. ಯಾವುದೇ ಒಂದು ಕಾರಣಕ್ಕೆ ಮಕ್ಕಾ ಮದೀನಾ ಒಳಗೊಳ್ಳುವ ಸೌದಿ ಅರೇಬಿಯಾ ಭಾರತದ ವಿರುದ್ಧ ದಂಡೆತ್ತಿ ಬಂದರೆ ಆ ಸೌದಿ ಅರೇಬಿಯಾವನ್ನು ಕೂಡ ಒಂದು ರಾಜಕೀಯ ಕಾರಣಕ್ಕಾಗಿ, ದೇಶದ ಮೇಲೆ ದಂಡೆತ್ತಿರುತ್ತೆ ಎನ್ನುವ ಕಾರಣಕ್ಕಾಗಿ ಸೌದಿ ಅರೇಬಿಯಾದೊಂದಿಗೆ ವಿರೋಧ ಕಟ್ಟಿಕೊಳ್ಳಲು ಕೂಡ, ಸೌದಿಯನ್ನು ವಿರೋಧಿಸಲು ಕೂಡ ಭಾರತದ ಮುಸಲ್ಮಾನರು ಸಿದ್ಧರಿದ್ದಾರೆ ಎನ್ನುವ ಮಾತನ್ನು ಕಂದವರ ಮುಸ್ತಾದ ಅನೇಕ ಬಾರಿ ಪರಿವರ್ತನ ಮಾಡಿದ್ದಾರೆ. ಇದು ಸಹೋದರರೇ ಮತ್ತೆ ಮತ್ತೆ ನಾವು ಅಫಿಡವಿಟ್ ಸಲ್ಲಿಸಬೇಕಾದಂತಹ ಒಂದು ಕಾರ್ಯ ಅಲ್ಲ. ಆದರೂ ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ, ಭಾರತ ದೇಶ ಮತ್ತು ಪಾಕಿಸ್ತಾನ ಕಾಶ್ಮೀರದಲ್ಲಿ ಗಡಿಬಿಡಿಯ ಚಕಮಕಿಗಳು ನಿರಂತರವಾಗಿ ನಡೆಯುತ್ತಾ ಇದೆ. ಅರುಣಾಚಲ ಪ್ರದೇಶಗಳಲ್ಲಿ ಚೈನಾ ಮತ್ತು ಭಾರತ ಸಂಬಂಧವಾಗಿ ಗಡಿಗಳ ತಂಟೆ ನಡೆಯುತ್ತಾ ಇದೆ. ಕಾಸರಗೋಡಿನಲ್ಲಿ ಕೇರಳ ಕರ್ನಾಟಕ ಗಡಿಯ ತಂಟೆಗಳು ನಡೆಯುತ್ತಾ ಇದೆ. ಶತಾಯುಷಿಯಾದ ಡಾಕ್ಟರ್ ಕಯ್ಯಾರ ಕಿಂಗಣ್ಣರೈ ಕಳೆದ ವರ್ಷ ನಿಧನ ಹೊಂದುವ ತನಕ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಿ ಅಂತ ಹೇಳಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ ವ್ಯಕ್ತಿಯಾಗಿದ್ದರು. ನಿಮ್ಗೊತ್ತಿದೆ, ಬೆಳಗಾವಿಯಲ್ಲಿ ಕನ್ನಡದ ಪತಾಕೆಗಳನ್ನು ಸುಡುತ್ತಾ ಕನ್ನಡದ ಮೇಲೆ ಅಪಮಾನ ಮಾಡುತ್ತಾ ಅಲ್ಲಿರುವ ಮರಾಠಿ ಸೇನೆ ಮರಾಠಿ ಕಾರ್ಯಕರ್ತರು ನಿರಂತರವಾಗಿ ಅಲ್ಲಿ ಸಂಘರ್ಷಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿ ನೆರೆಹೊರೆಯವರನ್ನು ಪ್ರೀತಿ ಮಾಡುವ ಸಂದೇಶಗಳ ಕೊರತೆಯಿಂದ ಅದೆಷ್ಟೋ ಕೋಟ್ಯಂತರ ಬಿಲಿಯನ್ ಟ್ರಿಲಿಯನ್ ರುಪೀಸ್ಗಳನ್ನು ಡಾಲರ್ಗಳನ್ನು ನಾವು ಖರ್ಚು ಮಾಡಬೇಕಾದ ಅವಸ್ಥೆ ಬಂದಿದೆ. ಮೊಹಮ್ಮದ್ ರಸೂಲ್ ಸಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಬೋಧನೆ ಮಾಡಿರುವ ಅತ್ಯಂತ ಶ್ರೇಷ್ಠವಾದ ಸಂಬಂಧ ನೆರೆಹೊರೆಯವರನ್ನು ಪ್ರೀತಿ ಮಾಡಿ ಎನ್ನುವುದಾಗಿದೆ. ಪ್ರವಾದಿ ಬಂದ ಹಜರತ್ ಆಯಿಷಾ ಸಿದ್ದೀಕಾ ರಲಿಯಲ್ಲಾಹು ಅನ್ಹಾ
ಪೈಗಂಬರರಲ್ಲಿ ಕೇಳಿದ ಒಂದು ಹದೀಸಿನ ಇಮಾಮ್ ತಿರ್ಮಿಜಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಅವರು ಕೇಳ್ತಾರೆ, ಇನ್ನಲಿ ಚಾರೈನಿ ಇಲಾ ಅಯ್ಯಿಹಿಮ ಉಹ್ದಿ ಯಾ ರಸೂಲಲ್ಲಾ, ನನಗೆ ಇಬ್ಬರು ನೆರೆಹೊರೆಯವರಿದ್ದಾರೆ, ಅವರಲ್ಲಿ ನಾನು ಯಾರಿಗೆ ನನ್ನಲ್ಲೇನಾದರೂ ಉಳಿದರೆ ದಾನ ಮಾಡಬೇಕು ಅಂತ ಕೇಳಿದಾಗ ಹುಜೂರ್ ಅಕ್ರಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಉತ್ತರ, ಇಲಾ ಅಕ್ರಮಿಹಿಮ ಮಿನ್ ಬಾಬನ್, ನೀನು ನಿನ್ನ ಮನೆಗೆ ಯಾರ ಮನೆಯ ಡೋರ್ ಬಾಗಿಲ ಹತ್ತಿರದಲ್ಲಿದೆಯೋ ಅವರಿಗೆ ನಿನಗೆ ಹೆಚ್ಚು ಉಪಕಾರವನ್ನು ಮಾಡು. ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ರೊಂದಿಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಮೌಲಾನ ಪೇರೂರು ಸಾಹೇಬ್ ಸ್ವಾಗತಿಸೋಣ.